press the bell icon on the YouTube app and never miss another update. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಅಂತ ಹೇಳಿ, ನಾನು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಿಂದ ಬಂದಿರೋಂಥದ್ದು. ನಾನು ಲೈಫ್ ಸ್ಕಿಲ್ ಟ್ರೈನಿಂಗ್ನ FETRS ಅವ್ರ ಜೊತೆ ಸೇರಿ ಸುಮಾರು ಒಂದು 2-3 ವರ್ಷದಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಅಂತಂದರೆ, ಈ ಒಂದು ರಿಫ್ರೆಷರ್ ಟ್ರೈನಿಂಗ್ ಅವ್ರು ಏನು ಅರೇಂಜ್ ಮಾಡಿದಾರಲ್ಲ, ಇದು ತುಂಬ ಎಲಾಬ್ರೇಟ್ ಮಾಡಿರಲಿಲ್ಲ, ಹಾಗಂತ ತುಂಬಾನೂ ಮಾಹಿತಿ ಇಲ್ಲದಂಗೂ ಇರಲಿಲ್ಲ. ಇಟ್ ವಾಸ್ ಎಕ್ಸಾಕ್ಟ್ಲಿ ಟು ದ ಪಾಯಿಂಟ್. ಸೊ ಈ ಒಂದು ರಿಫ್ರೆಷರ್ ಟ್ರೈನಿಂಗ್ ಭಾಳ ಅವಶ್ಯಕತೆ ಇತ್ತು ನಮಗೆ. ಯಾಕೆ ಅಂದರೆ ಈ ಕರೋನಾ ಅನ್ನೋ ಟೈಮಲ್ಲಿ ನಾವು ಭಾಳಷ್ಟು ಹೊರಗಡೆ ಹೋಗ್ತಾ ಇದ್ವಿ, ಮೈಗ್ರೆಂಟ್ ವರ್ಕರ್ಸ್ನ ನೋಡ್ತಾ ಇದ್ವಿ. ಬಟ್ ಈ ಒಂದು ಕೆಲಸದಲ್ಲಿ ಈ ಒಂದು ನಾವು ಮಾಡಬೇಕಾದಂಥ ಲೈಫ್ ಸ್ಕಿಲ್ ಟ್ರೈನಿಂಗ್ನ ಕೊಡಲಿಕ್ಕೆ 1 ವರ್ಷದಿಂದ ಆಗಿರಲಿಲ್ಲ. ನಮ್ಗೂ ಒಂದು ರಿಫ್ರೆಷರ್ ಟ್ರೈನಿಂಗ್ ಅವಶ್ಯಕತೆ ಇತ್ತು. ಆ ಒಂದು ಟ್ರೈನಿಂಗ್ನ ಇಲ್ಲಿ ನಮಗೆ ನಡೆಸ್ಕೊಟ್ಟಿದ್ದು ಬಹಳ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಟ್ರೈನಿಂಗ್ನ ನಾವೇನು ಇವತ್ತು ಪಡ್ಕೊಂಡಿದ್ದೀವಿ, ಇದನ್ನು ನಾವು ಫೀಲ್ಡಲ್ಲಿ ಹೋಗಿ ಯಾವ ರೀತಿ ಅಡಾಪ್ಟ್ ಮಾಡ್ಬೋದು ಅಂತಂದರೆ, ನಮ್ಮಲ್ಲಿ ನಾವು ಏನನ್ನು ಫಸ್ಟ್ ತಿಳ್ಕೋಬೇಕು ಅನ್ನೋದನ್ನು ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನಮ್ಮನ್ನು ನಾವು ಅರಿತುಕೊಂಡು ಇನ್ನೊಬ್ಬರಿಗೆ ನಾವು ಯಾವ ರೀತಿ ಅದನ್ನು ತಾವು ಅದನ್ನು ಐಡೆಂಟಿಫೈ ಮಾಡಿಕೊಂಡು ತಾವು ಮುಂದೆ ಬರ್ಬೋದು ಅನ್ನೋದನ್ನು ನಾವು ಅವ್ರಿಗೆ ಸಹಾಯ ಮಾಡ್ಬೋದು. ಯಾವಾಗಲೂ ಬೇರೆಯವ್ರಿಗೆ ಅವರ ಮುಖದಲ್ಲಿ ಒಂದು ನಗು ನೋಡಿದಾಗ, ನಮ್ಮಿಂದ ಅವ್ರಿಗೆ ಒಂದು ಏನೋ ಸಹಾಯ ಆಗಿದೆ, ಅವರಿಗೆ ಅನುಕೂಲ ಆಗಿದೆ ಅಂತ ಅಂದಾಗ ಅದನ್ನು ಬಂದು ಅವ್ರು ನಮಗೆ ಶೇರ್ ಮಾಡ್ತಾರಲ್ಲ, ಅದರಲ್ಲಿರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಖುಷಿ ಆಯಿತು, ಭಾಳಷ್ಟು ತರುತ್ತೆ ನಮಗೆ ಅಂತಲೇ ಹೇಳ್ಬೋದು. ಇನ್ನೊಂದು, ಇವತ್ತಿನ ದಿನ ಸುಮಾರು ಜನ ನಮ್ಮಲ್ಲಿ ಬಂದಿರಲಿಲ್ಲ. ಸೊ ಅವ್ರುಗಳಿಗೆ ಏನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅಂದರೆ, ಈ ರೀತಿ ಟ್ರೈನಿಂಗ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇಟ್ ವಾಸ್ ಅ ರಿಯಲಿ ಫ್ರೂಟ್ಫುಲ್ ಸೆಷನ್ ಫಾರ್ ಅಸ್. ಈ ಒಂದು 3 ದಿನದ ಒಂದು ಟ್ರೈನಿಂಗ್ನಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟರು. ರಿಫ್ರೆಷರ್ ಟ್ರೈನಿಂಗ್ ಅಂತ ಏನು ಅವರು ನೇಮ್ ಮಾಡಿ ಇದಕ್ಕೆ ಕರೆದಿದ್ರಲ್ಲ, ರಿಯಲಿ ಇಟ್ ವಾಸ್ ರಿಯಲಿ ರಿಫ್ರೆಷಿಂಗ್. ಯಾಕೆ ಅಂತಂದರೆ ನಾವು ಏನೇನು ಕಲ್ತು ಬಂದಿದ್ದೀವಿ, ಇನ್ನೂ ಒಂದು ಸಲ ಅದನ್ನು ಅವರು ರೀಕ್ಯಾಪ್ ಮಾಡ್ದಂಗಾಯಿತು, ನಮ್ಮ ಕಡೆಯಿಂದ ರಿವೈಸ್ ಮಾಡಿಸ್ದಂಗಾಯಿತು. ಜೊತೆಗೆ ಇನ್ನು ಸಾಕಷ್ಟು ನಾವು ಯಾವ ರೀತಿ ಮಾಹಿತಿನ ನಮ್ಮಲ್ಲಿರುವಂಥ ಚಾಲೆಂಜಸ್ ಫೇಸ್ ಮಾಡ್ತಿರ್ತೀವಿ ಅದನ್ನು ಆಪರ್ಚುನಿಟಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅದೇ ರೀತಿ ನಮ್ಮಲ್ಲಿ ನಾವು ಕ್ರಿಯೇಟ್ ಮಾಡೋದನ್ನು ಅಲ್ಲದೇ ಬೇರೆಯವರಲ್ಲಿ ನಮ್ಮ ಬೆನಿಫಿಷರೀಸ್ ಆಡಿಯನ್ಸ್ ಯಾರೇ ಇರಲಿ ಅವರಿಗೆ ಯಾವ ರೀತಿ ಅಡ್ರೆಸ್ ಮಾಡಬೇಕು, ಯಾವ ರೀತಿ ಅವರಿಗೆ ನಾವು ಹೇಳ್ಕೊಡ್ಬೇಕು ಅನ್ನೋದನ್ನು ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ FETRS ಫಾರ್ ಗಿವಿಂಗ್ ಮೀ ಆನ್ ಆಪರ್ಚುನಿಟಿ ಟು ಅಟೆಂಡ್ ದ ಟ್ರೈನಿಂಗ್. ಥ್ಯಾಂಕ್ ಯು. Press the bell icon on the YouTube app and never miss another update.